नमस्ते वीडियो यहा देवे यू हण्णु वस्तु इष्ट अोड़ मोदलनेदी गणपति गणेशन सीबे हण्णु तुम प्रिय चेपे हण्णु अंतरे तुसी पत्र गणेशन अर्पस्बारो अर्पी फल इणपति हब्बद दिन मात्र अर्पस्बू इन महाकाली दुर्गे दाळिंबे हण्णु मत्ते ಕೆಂಪು ಹೂಗಳನ್ನು ಅರ್ಪಿಸುವುದು ತುಂಬಾ ಶ್ರೇಷ್ಠ ದುರ್ಗೆಗೆ ಗರ್ಕೆ ಹುಲ್ಲನ್ನು ಯಾವುದೇ ಕಾರಣಕ್ಕೂ ಅರ್ಪಿಸಬಾರದು ದುರ್ಗೆಗೆ ಗರ್ಕೆ ಹುಲ್ಲನ್ನು ಅರ್ಪಿಸಿದರೆ ದುರ್ಗೆ ಕಷ್ಟಗಳನ್ನು ಕೊಡ್ತಾಳೆ ಅಂತ ನಂಬಲಾಗಿದೆ ಆಮೇಲೆ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣು ತುಂಬಾ ಪ್ರಿಯ ತುಳಸಿ ಹಾರ ತುಂಬಾ ಪ್ರಿಯ ಸಾಸಿವೆ ಎಣ್ಣೆಯಿಂದ ಶನಿವಾರ ಅಥವಾ ಸೋಮವಾರ ಆಂಜನೇಯ ಸ್ವಾಮಿಗೆ ದೀಪ ಹಚ್ಚೋದು ತುಂಬಾ ಒಳ್ಳೆಯ ಫಲ ಕೊಡುತ್ತೆ ಶ್ರೀರಾಮಚಂದ್ರನಿಗೆ ಪ್ರಿಯವಾದಂತ ಹಣ್ಣು ಮಾವಿನ ಹಣ್ಣು ಶ್ರೀರಾಮನವಮಿಗೆ ಮಾವಿನ ಹಣ್ಣು ನೈವೇದ್ಯವಾಗಿಡೋದರಿಂದ ಶ್ರೀರಾಮನ ಅನುಗ್ರಹ ನಿಮಗೆ ಸಿಗುತ್ತೆ ರಾಧಾ ಕೃಷ್ಣನಿಗೆ ಪ್ರಿಯವಾದ ಹೂಗಳು ಗುಲಾಬಿ ಹೂಗಳು ಗುಲಾಬಿ ಹೂಗಳಿಂದ ರಾಧಾ ಕೃಷ್ಣನಿಗೆ ಪೂಜೆ ಮಾಡಿದರೆ ಒಳ್ಳೆಯ ಫಲವಿದೆ ಇನ್ನು ಮಹಾವಿಷ್ಣುವಿಗೆ ತುಳಸಿ ಎಲೆ ತುಳಸಿ ಹಾರ ತುಳಸಿ ಹೂವು ತುಂಬಾ ಪ್ರಿಯವಾದದ್ದು ಮಹಾವಿಷ್ಣುವಿಗೆ ಯಾವುದೇ ಕಾರಣಕ್ಕೂ ಅಕ್ಷತೆ ಕಾಳನ್ನು ಹಾಕಬಾರದು ಒಂದೆರಡು ಅಕ್ಕಿ ಕಾಳುಗಳನ್ನು ಹಾಕಿದರೂ ಕಷ್ಟಗಳನ್ನು ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಹಾಗೆ ಮಹಾಲಕ್ಷ್ಮಿ ಪ್ರಿಯವಾದ ಹೂಗಳು ಅಂದರೆ ಕಮಲದ ಹೂ ಅಂದರೆ ತಾವರೆ ಹೂವು ಮಲ್ಲಿಗೆ ಹೂವು ಹಾಗೆ ಸುವಾಸನೆಯುಕ್ತ ಹೂಗಳನ್ನು ಅರ್ಪಿಸಬಹುದು ಶಿವನಿಗೆ ಬಿಲ್ವಪತ್ರೆ ತುಂಬ ಪ್ರಿಯವಾದದ್ದು ಹಾಗೆ ಶಿವನು ಅಭಿಷೇಕ ಪ್ರಿಯನಾದ್ದರಿಂದ ನೀರಿನ ಅಭಿಷೇಕ ಮತ್ತು ವಿಭೂತಿ ಅಭಿಷೇಕ ತುಂಬಾ ಒಳ್ಳೆಯ ಫಲ ಕೊಡುತ್ತೆ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಶನಿವಾರ ಹಚ್ಚೋದರಿಂದ ತುಂಬಾ ಒಳ್ಳೆಯ ಫಲ ಇದೆ ತಾರೆ ಮರದ ಪೂಜೆ ಮಾಡೋದರಿಂದ ಶನಿದೇವರು ಪ್ರಸನ್ನಗೊಳ್ಳುತ್ತಾನೆ ಅದೇ ರೀತಿ ತಾರೆ ಮರದಲ್ಲಿ ಪ್ರತ್ಯಕ್ಷವಾಗಿ ಶನಿದೇವರೇ ವಾಸವಾಗಿರ್ತಾನೆ ಅಂತ ನಂಬಲಾಗಿದೆ ತಾರೆ ಮರದ ಕೆಳಗಡೆ ರಾಹುಕಾಲ ಯಮಗಂಡ ಕಾಲ ಅಂತ ಸಮಯಗಳಲ್ಲಿ ತಾರೆ ಮರದ ಕೆಳಗಡೆ ಹೋಗಬಾರದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಂಬಿದಿನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆವರಿಗೂ ಶೇರ್ ಮಾಡಿ ಧನ್ಯವಾದಗಳು